ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇಲ್ಲಿ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯ ಪ್ರಶ್ನೆಗಳು ಕೇಳುವಂಥದ್ದು ಏನಂದ್ರೆ, ನಮಗೆ 1ನೇ ಕಂತಿನ ಹಣ ಬಂದಿಲ್ಲ, 2ನೇ ಕಂತಿನ ಹಣ ಬಂದಿಲ್ಲ, 3ನೇ ಕಂತಿನ ಹಣ ಬಂದಿಲ್ಲ, 4ನೇ ಕಂತಿನ ಹಣ ಬಂದಿಲ್ಲ. ಈ ರೀತಿಯಾಗಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೋ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ತಿಳಿಸ್ತಿರ್ತೀರಾ. ಈಗ ಇವೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆದ್ರೆ ಬೀಳ್ತಿದೆ. ಈಗ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ ಇವತ್ತು. ನಿಮಗೆ ಹಣ ಆದ್ರೆ ಬರುತ್ತೆ, ಕೇವಲ ನಿಮಗೆ 3 ದಿನದಲ್ಲೇ ಹಣ ಆದ್ರೆ ಬರುತ್ತೆ. ಇದು ಯಾವ ರೀತಿಯಾಗಿ ಹಣ ಬರ್ತಿದೆ ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಕ್ ಟ್ರೈ ಮಾಡಿ, ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಮತ್ತೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋ ಅನ್ನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯದು ಬಂದಿರುವಂತಹ ಹೊಸ ಒಂದು ಅಪ್ಡೇಟ್ ಏನಂದ್ರೆ, ಈಗ ಈ ಮೊದಲು ನಿಮ್ಗೆ ಒಂದು ವಿಷಯ ಆದ್ರೆ ತಿಳಿಸಿದ್ರು, ಏನಂತ ಅಂದ್ರೆ ಒಂದು ಅದಾಲತ್ ಕಾರ್ಯಕ್ರಮ ಆದ್ರೆ ನಡೆಸ್ತೀವಿ. ಅಂಗನವಾಡಿ ಕಾರ್ಯಕರ್ತರಾಗ್ಲಿ, ಆಶಾ ಕಾರ್ಯಕರ್ತರಾಗ್ಲಿ ನಿಮ್ಮ ಮನೆ ಬಳಿ ಬರ್ತಾರೆ. ನಿಮ್ದು ಏನ್ ಸಮಸ್ಯೆ ಆಗಿದೆ, ಆ ಒಂದು ಸಮಸ್ಯೆಯನ್ನ ತಿಳ್ಕೊಂಡು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ರೆಡಿ ಮಾಡ್ತಾರೆ ಅಂತ ಹೇಳಿದ್ವಿ. ಆದ್ರೆ ಇದುವರೆಗೂ ನಿಮ್ಮ ಒಂದು ಮನೆ ಬಳಿಗೆ ಯಾವ ಒಂದು ಅಂಗನವಾಡಿ ಕಾರ್ಯಕರ್ತರು ಬಂದಿರ್ಲಿಲ್ಲ, ಯಾರು ಆಶಾ ವರ್ಕರ್ಸ್ ಬಂದಿರ್ಲಿಲ್ಲ. ಈಗ ನೋಟಿಫಿಕೇಶನ್ ಬಂದಿರುವಂತದ್ದು ಏನಂದ್ರೆ, ಈಗ ಬಂದಿರುವಂತಹ ನೋಟಿಫಿಕೇಶನ್ ಏನಪ್ಪ ಅಂದ್ರೆ, ನಿಮಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, 27ನೇ ತಾರೀಕು ಮತ್ತೆ 28ನೇ ತಾರೀಕು 29ನೇ ತಾರೀಕು 3 ದಿನಗಳ ಕಾಲ ನಿಮ್ಮ ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಒಂದು ಕ್ಯಾಂಪ್ಗಳನ್ನಾದ್ರೆ ಮಾಡ್ತಿದ್ದಾರೆ. ಯಾವಾಗ ಅಂದ್ರೆ 3 ದಿನಗಳ ಕಾಲ ಮಾಡ್ತಿದ್ದಾರೆ ಕ್ಯಾಂಪ್ಗಳನ್ನ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಒಂದು ಕ್ಯಾಂಪ್ಗಳನ್ನ ಮಾಡ್ತಿದ್ದಾರೆ. ಈ ಒಂದು ಕ್ಯಾಂಪ್ಗಳನ್ನ ಏನಕ್ ಮಾಡ್ತಿದ್ದಾರೆ ಅಂದ್ರೆ, ಯಾರ್ಯಾರಿಗೆ ಹಣ ಬಂದಿಲ್ವೋ ನೀವು ಹೋಗಿ ನಿಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನ ತಿಳ್ಕೊಬಹುದು. ಕೆಲವ್ರದ್ದು EKYC ಅಪ್ಡೇಟ್ ಆಗಿರಲ್ಲ, ಅವ್ರದ್ದು ಅವರೇ ಅಪ್ಡೇಟ್ ಮಾಡ್ಕೊಡ್ತಾರೆ. ಮತ್ತೆ ಈ ಕೆಲವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಡ್ತಾರೆ. ನಿಮ್ದು ಏನೇ ಸಮಸ್ಯೆ ಇರಲಿ, ನಿಮ್ದು ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದಕ್ಕೂ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಯಾಕೆ ನಿಮ್ಗೆ ಹಣ ಬಂದಿಲ್ಲ ಅಂತಾನೂ ಇದು ಮಾಡ್ತಾರೆ, ಹೇಳ್ತಾರೆ ಅಲ್ಲಿ. ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋ ರೀತಿನೂ ಮಾಡ್ಕೊಡ್ತಾರೆ. ಯಾವಾಗ ಮಾಡ್ಕೊಡ್ತಿದ್ದಾರೆ ಅಂದ್ರೆ, ನಿಮ್ಗೆ 27ನೇ ತಾರೀಕಿಂದ 29ನೇ ತಾರೀಕುವರೆಗೂ ಮಾಡ್ಕೊಡ್ತಿದ್ದಾರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ. ನೋಡಿ, ಮತ್ತೆ ಮತ್ತೆ ಹೇಳ್ತೀನಿ, ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ 27ನೇ ತಾರೀಕು 28ನೇ ತಾರೀಕು 29ನೇ ತಾರೀಕು ಈ 3 ದಿನಗಳ ಕಾಲ ನಿಮ್ಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿ ನೀವು ಒಂದು ಕ್ಯಾಂಪ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಕ್ಯಾಂಪ್ಗಳಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಏನೇ ಸಮಸ್ಯೆ ಇರಲಿ ನಿಮ್ದು ಗೃಹಲಕ್ಷ್ಮಿ ಯೋಜನೆದು ಪರಿಹಾರ ಆದ್ರೆ ಸಿಗುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಹಣ ಕೂಡ ಸಿಗುತ್ತೆ. ಯಾರ್ಯಾರಿಗೆ ಇದುವರೆಗೂ ಒಂದು ಕಂತಿನ ಹಣ ಬಂದಿಲ್ವೋ, ಕೆಲವ್ರಿಗೆ 1 ಕಂತು 2 ಕಂತು ಬಂದು 3ನೇ ಕಂತಿನ ಹಣ ಬಂದಿರಲ್ಲ, ಕೆಲವ್ರಿಗೆ ಬರೀ 1 ಕಂತು ಬಂದಿರುತ್ತೆ, 2ನೇ ಕಂತು ಬಂದಿರಲ್ಲ, ಕೆಲವ್ರಿಗೆ 4ನೇ ಕಂತು ಬಗ್ಗೆ ಸಾಕಷ್ಟು ಜನ ಕೇಳ್ತಿರ್ತೀರ. ನಿಮ್ದು ಏನೇ ಸಮಸ್ಯೆ ಇರಲಿ, ಏನೇ ಡೌಟ್ಸ್ ಇರಲಿ, ನಿಮ್ಗೆ ನೀವು ಆ ಕ್ಯಾಂಪಲ್ಲಿ ಹೋಗಿ ಅವರನ್ನ ಕೇಳ್ಬೋದು. ಓಕೆನಾ? ನೋಡಿ, ನಿಮ್ಗೆ ಅದ್ರ ಬಗ್ಗೆ ಒಂದು ಮೆಸೇಜು ಕಳಿಸ್ತಾರಂತ ಹೇಳಿದ್ದಾರೆ. ಆ ಒಂದು ಕ್ಯಾಂಪ್ ಬಗ್ಗೆ SMS ಮೂಲಕ ಕೂಡ ಒಂದು ನಿಮ್ಗೆ ಒಂದು ಇನ್ಫಾರ್ಮೇಶನ್ ತಿಳಿಸ್ತಾರಂತ ಹೇಳಿದ್ದಾರೆ. ನೋಡಿ, SMS ಮೂಲಕ ಇನ್ಫಾರ್ಮೇಶನ್ ಬರಬಹುದು. ಇನ್ಫಾರ್ಮೇಶನ್ SMS ಮೂಲಕ ಬರಲಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ನೀವು 27, 28, 29ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ಟೈಮಿಂಗ್ಸ್ ಅಲ್ಲಿ ಯಾವುದೋ ಒಂದು ಟೈಮಿಂಗ್ಸ್ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಏನಾಗಿದೆ ಏನು ಅಂತ ತಿಳ್ಕೊಂಡು ರೆಡಿ ಮಾಡಿಸ್ಕೊಂಡು ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ಕೊಳ್ಳಿ. ನೀವು ಇದನ್ನ ರೆಡಿ ಮಾಡಿಸ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಹಣ ಕೂಡ ಬರುತ್ತೆ. ಈಗಾಗಲೇ ಒಂದು CM ಅವರು ಆದೇಶ ಕೊಟ್ಟಿದ್ರು, December 31 ಒಳಗಡೆ ಎಲ್ಲರ ಅಪ್ಲಿಕೇಶನ್ಸ್ ರೆಡಿ ಮಾಡಿ ಹಣ ಬರೋ ರೀತಿ ಮಾಡ್ತೀವಿ ಅಂತ. ಈಗ ಅದಕ್ಕೆ ಕ್ಯಾಂಪ್ ಅನ್ನ ನಡೆಸ್ತಿದ್ದಾರೆ. ಮತ್ತೆ ನೀವು ಈ ಕ್ಯಾಂಪ್ಗೆ ಹೋಗ್ದೇನೆ ಸುಮ್ಮನೆ ಮನೆಯಲ್ಲಿದ್ದು ನಮ್ಗೆ ಹಣ ಬರಲಿಲ್ಲ ಬರಲಿಲ್ಲ ಅಂದ್ರೆ ಖಂಡಿತವಾಗಿಯೂ ನಾವೇನ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ರು ಈ ಕ್ಯಾಂಪ್ಗೆ ಹೋಗಿ ಯಾರ್ಯಾರಿಗೆ ಹಣ ಬಂದಿಲ್ಲ, ಯಾರ್ಯಾರಿಗೆ ಸಮಸ್ಯೆ ಇದೆ, ನೀವು ಪ್ರತಿಯೊಬ್ರು ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಅನ್ನ ಆದ್ರೆ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಸದ್ಯಕ್ಕೆ ಅಪ್ಡೇಟು. ಇನ್ನು ಇದೇ ರೀತಿ ಏನೇ ಅಪ್ಡೇಟ್ಸ್ ಬರಲಿ ನಿಮ್ಗೆ ತಕ್ಷಣ ತಿಳಿಸ್ಕೊಡ್ತೀನಿ. ಎಲ್ಲರೂ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.